ಮೊದಲನೇದಾಗಿ ನನಗೆ ಅಭೂತಪೂರ್ವ ಜಯ ಕೊಡಿಸಿ ಅಧ್ಯಕ್ಷ ಸ್ಥಾನಕ್ಕೆ ಅವಕಾಶ ಮಾಡಿಕೊಂಡ ಎಲ್ಲ ನನ್ನ ಸದಸ್ಯರಿಗೆ ವಂದನೆ ಅರ್ಪಿಸುತ್ತಾ ಅಧ್ಯಕ್ಷರಾಗಿ ಮೊದಲನೇ ಕಾರ್ಯಕ್ರಮ ಅದು ನನಗೆ ಭಾಳ ಖುಷಿ ಆಗ್ತಿದೆ. ರಾಮನಾಥ್ ನಿರ್ದೇಶನದ ನಾವು ರಾಜ ಮಾರ್ಕಂಡೆ ಸಿನಿಮಾಗೆ ಇಲ್ಲೊಂದು ವಿಶೇಷ ಇದೆ. ನನ್ನ ಸಿನಿಮಾಗೆ ಮೊದಲು ಲಿರಿಕ್ ಬರೆದ್ರೆ ರಾಮನಾರಾಯಣ, ಅವತ್ತು ನಾನು ಭವಿಷ್ಯ ನೋಡಿದ್ದೆ, ಮುಂದಿನ ದಿನಗಳಲ್ಲಿ ಒಳ್ಳೆ ನಿರ್ದೇಶಕರಾಗ್ತೀರಂತ. ನನಗೆ ಭಾಳ ಸಂತೋಷ, ಆನಂದ, ಭಾಳ ಖುಷಿ ಆಗ್ತದೆ. ಅದು ನಮ್ಮ ಸರ್ಕಲ್ ಮಾರಮ್ಮ ದೇವಸ್ಥಾನದ ಮುಂದೆ ಇದು ರಾಜ ಮಾರ್ಕಂಡ ಪಿಕ್ಚರ್ದು ಒಂದು ಸ್ಟಿಕ್ಕರ್ ಅಂಟಿಸೋ ಪ್ರೋಗ್ರಾಮಿಗೆ ನನಗೆ ಕರೆದು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಭಿನಂದನೆಗಳು. ಅದ್ರ ಜೊತೆಗೆ ನಮ್ಮ ಶಿವಕುಮಾರು ಕಾಡು ಅಂತವ್ರು ಸಹ ಬ್ರ್ಯಾಕೆಟ್ನಲ್ಲಿ ಅವರು ಭಾಳ ನಗ್ನಗ್ತಾ ಇರ್ತಾರೆ, ಯಾವಾಗ ಸಿಕ್ಕಾಗಲೂ ನಗ್ನಗ್ತಾ, ಸರ್ ನಿಮ್ಮ ಒಳ್ಳೇದಾಗತ್ತೆ ಒಳ್ಳೇದಾಗತ್ತೆ, ಅಧ್ಯಕ್ಷರಾಗಬೇಕು ಅಂತ. ಭಾಳ ಖುಷಿಯಿಂದ ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ರಾಮಮೂರ್ತಿ ಅವರು ನಮ್ಮ ಭಾಳ ಸ್ನೇಹಿತರು, ಮನೆಗೆ ಬಂದು ಕರ್ಕೊಂಬಂದು ದೊಡ್ಡವರು, ದೊಡ್ಡ ವ್ಯಕ್ತಿ ಅವರು, ಅವ್ರ ಬಗ್ಗೆ ಅಪಾರ ಗೌರವ ನನಗಿದೆ. ಈ ಸಿನಿಮಾ ಭಾಳ ಯಶಸ್ಸು ಕಾಣಲಿ, ಯಾಕಂದರೆ ಚಿರಂಜೀವಿ ಸರ್ಜಾ ಅವ್ರದ್ದು ಕೊನೆ ಚಿತ್ರ, ಇದನ್ನು ಧ್ರುವ ಸರ್ಜಾ ಅವರು ಡಬ್ಬಿಂಗ್ ಮಾಡಿದ್ದಾರೆ. ನಿಜವಾಗ್ಲೂ ಭಾಳ ಸರಳ ಜೀವಿ, ತುಂಬ ಅತ್ಯುತ್ತಮ ನಯ ನಡತೆ, ವಿಧೇಯತೆ ಒಳ್ಳೆ ವ್ಯಕ್ತಿ ಚಿರಂಜೀವಿ ಸರ್ಜಾ. ಅವರ ಸಿನಿಮಾ ಕೊನೆ ಸಿನಿಮಾ ಮಾಡುವಂಥ ಯೋಗ ರಾಮನಾರಾಯಣ ಸಿಕ್ಕಿದೆ. ಆ ರಾಮನಾರಾಯಣಿಗೆ ಇವರಿಗೆ ನಮ್ಮ ಅದಾಗಿದ್ದ ಬಂಡವಾಳ 3-4 ಬಂದು ಈ ಸಿನಿಮಾ ಅತ್ಯಂತ ಯಶಸ್ವಿ ಕಂಡು ಚತುರ್ದಿನ ಆಚರಿಸಿ ಕರ್ನಾಟಕ ಚಿತ್ರರಂಗದ ಒಂದು ದಾಖಲೆ ಚಿತ್ರ ನಿರ್ಮಾಣ ಆಗಲಿ, ಯಶಸ್ಸಾಗಲಿ, ಒಳ್ಳೆಯದಾಗಲಿ. ಎಲ್ಲ ಇದು ಕೆಲಸ ಮಾಡೋ ಎಲ್ಲ ಟೆಕ್ನಿಷಿಯನ್ಸಿಗೆ, ಎಲ್ಲ ಸಂಬಂಧಪಟ್ಟ ಸಿನಿಮಾ ಸಂಬಂಧಪಟ್ಟ ಎಲ್ಲ ಕೆಲಸಕಾರರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಅಧ್ಯಕ್ಷನಾಗಿ ಮೊದಲನೇ ಕಾರ್ಯಕ್ರಮ ಬಂದಿದ್ದಕ್ಕೆ ಮೊದಲನೇ ಯಶಸ್ಸು ಈ ಸಿನಿಮಾ ಕಾಣಲಿ ಅಂತ ಭವಿಷ್ಯ ನೋಡುತ್ತಾ, ಮತ್ತೊಮ್ಮೆ ಎಲ್ಲರೂ ಒಳ್ಳೆಯದಾರ ಅಂತ ನಮಸ್ಕೃತ ನಮ್ಮ ಆತ್ಮಕ್ತೀನಿ. ನಮಸ್ಕಾರ ಸುರೇಶ್. ಇನ್ನೊಂದು ವಿಚಾರ ಹೇಳಿದ್ರೆ ಮರೆತುಬಿಟ್ಟೆ, ಸೌನಾಕ್ಷಿ ಸಿನಿಮಾದಲ್ಲಿ ಒಂದು ಲಿರಿಕ್ ಬರೆದಿದ್ರು ಹಾಡು, ಈ ದಿನ ಖುಷಿಯಾಗಿದೆ, ಸ್ವಲ್ಪ ಕಂಟಿನ್ಯೂ ಮಾಡಿ. ನಿಜವಾಗ್ಲೂ ಈ ದಿನ ಖುಷಿಯಾಗಿದೆ, ಮನಸ್ಸು ಹಗುರವಾಗಿದೆ ಅಂತೇಳಿ, ನನ್ನ ಮನಸ್ಸು ಹಗುರವಾಗಿದೆ. ಹಂಗೆ ಹಗುರವಾಗಿ ಸಿನಿಮಾ ರಿಲೀಸ್ ಆಗಿ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ. ಭಾಳ ಒಳ್ಳೇದಿರಿಕ್ಕು ಇವತ್ತಿಗೂ ಹಾಡು ಕೇಳಿ, ಎಕ್ಸಲೆಂಟ್ ಸಾಂಗ್, ಒನ್ ಆಫ್ ದಿ ಬೆಸ್ಟ್ ಸಾಂಗ್ ಇನ್ ಮೈ ನನ್ಮೆ ಬ್ಯಾನರಲ್ಲಿ. ಅವ್ರು ಬರೆದಿದ್ದು ಇವರೇ ರಾಮನಾರಾಯಣರು. ಈ ಸಿನಿಮಾ ಯಶಸ್ಸಾಗುತ್ತೆ ರಾಮನಾರಾಯಣ್, ವೆರಿ ಹ್ಯಾಪಿ. ಅದು ನಿಮ್ಮ ಸಿನಿಮಾಗೆ ಬಂದು ನಿಮಗೆ ಆಶಯ ವಿಶೇಷ ಮಾಡೋದಕ್ಕ ಸಂದರ್ಭ ಕೊಡಬೇಕಕ್ಕೆ ನಮ್ಮ ಶಿವಕುಮಾರ್ ಅವರಿಗೆ ವಂದನೆಗಳು ಸರ್. ನೀವು ಬಂದಿದ್ದು ನಮಗೆ ಖುಷಿ.